ಮಾಹಿತಿಯನ್ನು ಸಂಪೂರ್ಣವಾಗಿ ಶೇರ್ ಮಾಡ್ತಾ ಹೋಗಿ, ನಿಮ್ಮ ಒಂದು ಪಿಂಚಣಿದಾರರಿಗೆ, ಎಲ್ಲ ಒಂದು ಬಂಧು ಮಿತ್ರರಿಗೆ ಮಾಹಿತಿ ತಲುಪಲಿ. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯವರು ಯಾವ ರೀತಿ ಅಂತ ಸ್ಟೆಪ್ ತೆಗೆದುಕೊಂಡಿದ್ದಾರೆ, ಇದರಿಂದಾಗಿ ಎಷ್ಟೆಲ್ಲ ಲಾಭ ಪಡೆಯಲಿದ್ದೀರಾ ಎಂಬುದರ ಬಗ್ಗೆ ಎಲ್ಲ ರೀತಿಯಂಥ ಅಧಿಕೃತವಾದಂಥ ಮಾಹಿತಿಯೊಂದಿಗೆ ನಾವು ನಿಮ್ಮ ಒಂದು ಜೊತೆಯಲ್ಲಿ ಇವತ್ತು ಡಿಸ್ಕಷನ್ಗೆ ಇಳಿತಿದ್ದೇವೆ. ಹಾಗಾದರೆ ರಾಜ್ಯದಲ್ಲಿ ಪಿಂಚಣಿ ನೌಕರರಿಗೆ ಎಷ್ಟೆಲ್ಲ ಸೌಲಭ್ಯಗಳು ರಾಜ್ಯ ಸರ್ಕಾರ ನೀಡೋದಕ್ಕೆ ಮುಂದಾಗಿದೆ ಎಂಬುದರ ಬಗ್ಗೆ ಪ್ರಬಲ ಪ್ರಶ್ನೆಗೆ ಉತ್ತರ ಸಿಕ್ಕಾಗಿದೆ. ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯವರು ರಾಜ್ಯದಲ್ಲಿ ಪಿಂಚಣಿ, ಏನು ಸರ್ಕಾರಿ ನೌಕರರು ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ, ಅದೇ ರೀತಿಯಾಗಿ ಏನು ನಿವೃತ್ತರಾಗಿದ್ದಾರೆ ನಿವೃತ್ತ ನೌಕರರಿಗೂ ಸಹ ಸಾಫ್ಟ್ ಕಾರ್ನರ್ ಅಂತ ತೋರಿಸುವುದು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ನಿವೃತ್ತ ನೌಕರರಿಗೆ ಮಹತ್ವದ ಮಾಹಿತಿ ಬರ್ತಾ ಇದೆ. ನಿವೃತ್ತ ನೌಕರರಿಗೆ ಏನೆಲ್ಲ ಮಾಹಿತಿ ಇದೆ ಎಂಬುದರ ಬಗ್ಗೆ ತಿಳಿತಾ ಹೋಗೋಣ. ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ ಪ್ರಮುಖವಾಗಿ ಮಾಹಿತಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪಿಂಚಣಿದಾರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಒಂದು ಮೋಸವಾಗಿದೆ ಅಂತ ಇಲ್ಲಿ ಮಹತ್ವದಾಗಿ ಪಿಂಚಣಿದಾರರು ಏನು ಬೆಳಗಾವಿಯಿಂದ ಬೆಂಗಳೂರಿನವರೆಗೆ ಏನು ರಾಜ್ಯದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡೋಣ ಅಂತ ಇಲ್ಲಿ ಮಹತ್ವದಂಥ ಒಂದು ಪಾತ್ರವನ್ನು ಸಹ ವಹಿಸ್ತಾ ಇದ್ರು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅದೆಲ್ಲ ಮಾಡೋದು ಬೇಡ, ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕದಡೋದು ಬೇಡ, ರಾಜ್ಯದಲ್ಲಿ ಪಿಂಚಣಿದಾರರಿಗೂ ಸಹ ಕೆಲವೊಂದಿಷ್ಟು ಮಹತ್ವದ ಸೌಲಭ್ಯಗಳು ನೀಡಿ ಅವರಿಗೂ ಸಹ ತೃಪ್ತಿದಾಯಕವಾದಂಥ ಒಂದು ವಿಷಯವನ್ನು ತಲುಪಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯವರು. ಹಾಗಾದರೆ ಏನೆಲ್ಲ ವಿಷಯಗಳನ್ನು ಗಮನಹರಿಸಿದ್ದಾರೆ, ಯಾವೆಲ್ಲ ವಿಷಯಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಮಹತ್ವದಾಗಿ ಚರ್ಚೆಯನ್ನು ಮಾಡಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಗಳನ್ನು ತಂದಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನಾವು ತಿಳಿಯಲೇಬೇಕು. ಹಾಗಾದರೆ ಪಿಂಚಣಿದಾರರಿಗೆ ಇದರಿಂದಾಗಿ ಎಷ್ಟೆಲ್ಲ ಸೌಲಭ್ಯಗಳು ಸಿಗಲಿದ್ದಾವೆ ಎಂಬುದರ ಬಗ್ಗೆ ಮಾಹಿತಿ ನೋಡ್ತಾ ಇದ್ದೀರಾ. ಈ ಒಂದು ಮಾಹಿತಿ ಆಗಸ್ಟ್ 29ರಂದು ಮಾಹಿತಿ ನಿನ್ನೆ ತಾನೇ ಬಿಡುಗಡೆಗೊಳಿಸಲಾಗಿದೆ. ಆಗಸ್ಟ್ 29, 2024ರಂದು ಬಿಡುಗಡೆಗೊಳಿಸಿರುವಂಥ ಮಾಹಿತಿ ರಾಜ್ಯ ಸರ್ಕಾರದಿಂದ ನಿವೃತ್ತ ನೌಕರರಿಗೆ ಮಾಹಿತಿ ಬಂದೊದಗಿದೆ. ಯಾವ ರೀತಿಯಂಥ ಮಾಹಿತಿ ಇದೆ? ರಾಜ್ಯ ಸರ್ಕಾರದ ನಿವೃತ್ತ ನೌಕರರು ಮತ್ತು ಪಿಂಚಣಿದಾರರನ್ನು ಪರಿಷ್ಕರಣೆ ಮಾಡಲಾಗಿದೆ. ನಿವೃತ್ತ ನೌಕರರ ಪಿಂಚಣಿ ಪರಿಷ್ಕರಣೆ ಮಾಡಲಾಗಿದೆ. ನಿವೃತ್ತ ವೇತನದ ಗರಿಷ್ಠ ಮಿತಿಯನ್ನು ಹೆಚ್ಚಳ ಮಾಡಲಾಗಿದೆ. ಈಗಿನವರೆಗೆ 2024ರವರೆಗೆ 6ನೇ ವೇತನ ಆಯೋಗದ ಅಡಿಯಲ್ಲಿ ಏನು ಪಿಂಚಣಿಯ ಮಿತಿ ಏನಿತ್ತಲ್ಲ ಅದನ್ನು ಹೆಚ್ಚಿಸಲಾಗಿದೆ. ಗರಿಷ್ಠ ಮಿತಿಯನ್ನು ಹೆಚ್ಚಳ ಮಾಡಲಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರದ ಒಂದು ಆದೇಶ ಹೊರಡಿಸಲಾಗಿದೆ. ಬೆಳ್ಳಿನ ಬೆಳಗ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಪಿಂಚಣಿದಾರರಿಗೆ ಲಭಿಸಲಿದೆ. ಪಿಂಚಣಿದಾರರಿಗೆ ಇದರಿಂದಾಗಿ ಒಂದು ಅವರ ಒಂದು ಏನು ಮುಂದಿನ ಒಂದು ಜೀವನ ಸುಖಕರವಾಗುವುದಕ್ಕೆ ರಾಜ್ಯ ಸರ್ಕಾರದಿಂದಲೇ ಒಂದು ವಿಶೇಷವಾಗಿ ಗಮನವನ್ನು ಹರಿಸಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ನೋಡ್ತಾ ಇದ್ರೆ ಬಿಗ್ ಬ್ರೇಕಿಂಗ್ ನ್ಯೂಸ್, ಬೆಂಗಳೂರು 7ನೇ ವೇತನ ಆಯೋಗದ ವರದಿಯ ಜಾರಿಗೆ ಗೊಳಿಸಿದ ರಾಜ್ಯ ಸರ್ಕಾರ ನೌಕರರಿಗೆ ಸಿಹಿ ಸುದ್ದಿ ನೀಡಿದ್ದು, ರಾಜ್ಯ ಸರ್ಕಾರ ಈಗ ನಿವೃತ್ತ ನೌಕರರ ವೇತನ ಹೆಚ್ಚಳ ಮಾಡಿ ಪಿಂಚಣಿದಾರರಿಗೂ ಗುಡ್ ನ್ಯೂಸ್ ನೀಡಿದೆ. ನೋಡ್ತಾ ಇದ್ದೀರಲ್ಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ರಾಜ್ಯದಲ್ಲಿ ಕಾದು ಕುಳಿತಿರುವಂಥ ಏನು ನಿವೃತ್ತ ನೌಕರರು ಈಗ ಖಂಡಿತವಾಗಲೂ ಅವರಿಗೆ ಒಳ್ಳೆಯದಾಗುತ್ತೆ. ಯಾವೆಲ್ಲ ಒಂದು ಸೌಲಭ್ಯಗಳು ಸಿಗಲಿದ್ದಾವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ರಾಜ್ಯದ ಒಂದು ನಿವೃತ್ತ ನೌಕರರು ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ, ಈ ಒಂದು ಮಾಹಿತಿಯನ್ನು ಲೈಕ್ ಮಾಡ್ತಾ ಹೋಗಿ. ನಿಮ್ಮ ಒಂದು ಲೈಕ್ ನಮಗೆ ಬಹಳಷ್ಟು ಪ್ರೋತ್ಸಾಹವಾಗಲಿದೆ. ಹಾಗಾಗಿ ನೀವು ಲೈಕ್ ಮಾಡಿ ನಿಮ್ಮ ಒಂದು ಪಿಂಚಣಿ ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ ಎಷ್ಟು ವೇತನ ಹೆಚ್ಚಳವಾಗಲಿದೆ ಅದ್ರ ಬಗ್ಗೆನೂ ಸಹ ತಿಳಿಸ್ತೀವಿ. ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ ಮಾಹಿತಿ ಒಂದು, ನಿಮ್ಮ ಒಂದು ಲೈಕ್ ನಮಗೆ ಬಹಳಷ್ಟು ಪ್ರೋತ್ಸಾಹ ನೀಡಲಿದೆ ಎಂಬುದ್ರ ಬಗ್ಗೆ. ಹಾಗಾದರೆ ಇನ್ನೇನು ತಡ, ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವೇತನ ಮತ್ತು ನಿವೃತ್ತಿ ಸೌಲಭ್ಯಗಳ ಪರಿಷ್ಕರಣೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಅದಕ್ಕಿಂತಲೂ ಮುಂಚೆ 7ನೇ ವೇತನ ಆಯೋಗ ವರದಿ ಜಾರಿ, ಏನು ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರಿಗೆ ಪ್ರೆಸೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸರ್ಕಾರಿ ನೌಕರರಿಗೆ ಅನುಕೂಲವಾಗ್ತಾ ಇದೆ. ಹಾಗಾಗಿ ನಿವೃತ್ತ ನೌಕರರಿಗೂ ಸಹ ಅನುಕೂಲ ಆಗ್ಬೇಕಲ್ಲ, ನಿವೃತ್ತ ನೌಕರರ ಮತ್ತು ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ನೀಡಿದೆ ರಾಜ್ಯ ಸರ್ಕಾರ. ಆ ಒಂದು ಗುಡ್ ನ್ಯೂಸ್ ಯಾವ ರೀತಿಯಾಗಿ ಅಂದ್ರೆ, ಸರ್ಕಾರದ ನಿವೃತ್ತ ನೌಕರರ ಪಿಂಚಣಿ ಪರಿಷ್ಕರಣೆ ಮಾಡಿ ಆರ್ಥಿಕ ಇಲಾಖೆ ಬುಧವಾರ ಆದೇಶ ಹೊರಡಿಸಿದೆ. ಬುಧವಾರ ಅಂದ್ರೆ
ಮೊನ್ನೆ ತಾನೇ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಯಾವ ರೀತಿಯಾಗಿ ಆದೇಶವಿರಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಎಳೆ ಎಳೆಯಾಗಿ ನಿಮಗೆ ಒಂದು ಹೇಳುವಂತಹ ಒಂದು ಸಂಪೂರ್ಣ ಜವಾಬ್ದಾರಿ